ಇನ್ನು ನಗರದ ಕೊಟ್ರೇಶ್ವರ ಆಸ್ಪತ್ರೆಯಲ್ಲೂ ಕೂಡ ಮಕ್ಕಳ ದಿನಾಚರಣೆಯನ್ನ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಕ್ಕಳ ದಿನಾಚರಣೆಯ ಅಂಗವಾಗಿ ಮಕ್ಕಳಿಗೆ ಉಚಿತ ಚಿಕಿತ್ಸೆಯನ್ನ ನೀಡಲಾಯಿತು. ಈ ಬಾರಿ ತಾಯಿ ಮನೆ ಆಶ್ರಮದ ಮಕ್ಕಳಿಗೆ ಉಚಿತ ಚಿಕಿತ್ಸೆಯನ್ನ ನೀಡುವ ಮೂಲಕ ವಿಶಿಷ್ಟವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಖ್ಯಾತ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ಕಮಲಾಕ್ಷಪ್ಪ ಹಾಗೂ ಡಾಕ್ಟರ್ ಹಾರ್ಲೆ ಭಾಗಿಯಾಗಿದ್ರು. ಇವತ್ತಿನ ದಿನ ಮಕ್ಕಳ ದಿನಾಚರಣೆ ಆಗಿದ್ದು, ಈ ಒಂದು ಕೊಟ್ರೇಶ್ವರ ಆಸ್ಪತ್ರೆಯ ವತಿಯಿಂದ ಮಕ್ಕಳಿಗೆ, ನಮ್ಮ ತಾಯಿ ಮನೆ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಯಿ ಮನೆಯ 24 ಮಕ್ಕಳು ಕೂಡ ನಾವು ಇಲ್ಲಿ ಒಟ್ಟಿಗೆ ಸೇರಿದ್ದೀವಿ. ಇವತ್ತು ಮಕ್ಕಳ ಜವಾಹರಲಾಲ್ ನೆಹರು ಅವರ ಹುಟ್ಟಿದ ದಿನ. ಅವರಿಗೆ ಮಕ್ಕಳಂದರೆ ತುಂಬ ಇಷ್ಟ, ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆ ಅಂತ ಆಚರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಕ್ಕಳಿಗೆ ಅವರನ್ನು ಚಾಚಾ ಚಾಚಾ ಅಂತ ಕೂಡ ಕರೀತಾರೆ. ನಿಮ್ಗೆಲ್ರಿಗೂ ಗೊತ್ತು, ಮಕ್ಕಳ ದಿನಾಚರಣೆ ಈ ನವೆಂಬರ್ 14 ತಾರೀಕು ನಾವೇನಕ್ಕೆ ಆಚರಿಸ್ತೀವಿ ಅಂದ್ಬಿಟ್ಟು, ನಮ್ಮ ಆಸ್ಪತ್ರೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಹೆಚ್ ವಿ ಕೊಟ್ಟೂರೇಶ್ವರ ವ್ಯವಸ್ಥೆಯನ್ನು ಮಾಡಿ ಈ ರೀತಿಯ ಸೇವೆಯನ್ನು ಕೊಡೋಣ ಅಂತ ನಮ್ಮಲ್ಲಿ ಪ್ರತಿ ವರ್ಷ ಮಕ್ಕಳ ದಿನಾಚರಣೆ ಆಚರಿಸ್ತಾರೆ. ಆಚರಿಸೋಕ್ಕೆ ಒಂದು ಹಿನ್ನೆಲೆ, ಒಂದು ರೂಪ ಬೇಕಲ್ಲ, ಏನಂತ, ಏನು ವಿಶೇಷ ಅಂತ ಬೇಕಲ್ಲ. ಅದಕ್ಕೆ ಪ್ರತಿ ವರ್ಷ ಆಚರಿಸ್ಬೇಕಾದ್ರೆ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು, ಮನೆತನ ಇರ್ಬೋದು, ಗೌರವ ಇರ್ಬೋದು, ಅಥವಾ ಸ್ಕೂಲ್ ಇರ್ಬೋದು, ಅಥವಾ ಒಂದು ಸಂಸ್ಥೆ ನಡೆಸೋದಿರ್ಬೋದು, ಆ ಮಕ್ಕಳ ಬೆಳವಣಿಗೆ ಅವರಿಗೆ ಪೂರಕವಾಗಿ ಹಮ್ಮಿಕೊಂಡಿರುತ್ತೆ. ನಾವು ಯಾಕೆ ಭಿನ್ನ ರೀತಿಯಿಂದ ಆಚರಿಸ್ತೀವಿ ಅಂದರೆ, ನವಜಾತ ಶಿಶುವಿನ ಸಪ್ತಾಹ 15 ತಾರೀಕುವರೆಗೆ ರಾಷ್ಟ್ರಾದ್ಯಂತ ಆಚರಿಸ್ತಾರೆ. ಇದರಲ್ಲಿ 17 ತಾರೀಕು ಅವಧಿಗಿಂತ ಜನಿಸಿದ ಮಕ್ಕಳ ವಿಶೇಷ ಆರೋಗ್ಯವಾಗಿ ವರ್ಷ ಆಚರಣೆಯನ್ನು ಆಚರಿಸ್ತಾರೆ. ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಉದ್ದೇಶ ಸಂಸ್ಥೆಗೆ, ತಾಯಂದಿರಿಗೆ ಮತ್ತು ಸಾರ್ವಜನಿಕರಿಗೆ ಇದರ ಲಾಭ ಸಿಗಲಿ ಅನ್ನೋ ಒಂದು ಉದ್ದೇಶ ಮಾಡಿಕೊಂಡಿದ್ದೀವಿ.